ಇನ್ನು ಕೆಪಿಸಿಸಿ ಸಾರಥ್ಯವನ್ನು ವಹಿಸಿಕೊಳ್ಳಬೇಕು ಅಂತಂದ್ರೆ ನನ್ನದು ಕೆಲವು ಕಂಡೀಷನ್ಸ್ ಇದೆ ಅಂತ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಹೇಳಿದ. ಕೆಪಿಸಿಸಿ ಸಾರಥ್ಯಕ್ಕೆ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಷರತ್ತು ಹಾಕಿದ್ದಾರ? ನನ್ನ ಷರತ್ತುಗಳಿಗೆ ಒಪ್ಪದ್ರಷ್ಟೇ ಕೆಪಿಸಿಸಿ ಹೊಣೆ ಹೊತ್ಕೋತೀನಿ ಅಂತ ಹೇಳಿದ್ರ? ಒಂದಲ್ಲ ಎರಡಲ್ಲ ಒಟ್ಟು 8 ಷರತ್ತನ್ನು ಹಾಕಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಮಾಹಿತಿ ಇದೆ. ಹೈಕಮಾಂಡ್ ಮುಂದೆ ಖಡಕ್ಕಾಗೇ ಮಾತನಾಡಿ ಬಂದ್ರ ಡಿ ಕೆ ಶಿವಕುಮಾರ್. 3 ದಿನಗಳಲ್ಲಿ ಮತ್ತೆ ದೆಹಲಿಗೆ ಹೋಗಲಿರುವ ಡಿ ಕೆ ಶಿಗೆ ಪಟ್ಟಾಭಿಷೇಕ ಆಗುತ್ತಾ? ಏಕೆಂದರೆ ದಿನೇಶ್ ಗುಂಡೂರಾವ್ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿರೋದ್ರಿಂದ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಡಿ ಕೆ ಶಿವಕುಮಾರ್ ವಹಿಸ್ಕೊಳ್ಬೇಕು ಅಂದರೆ 8 ಬೇಡಿಕೆಗಳನ್ನು ಅಂದರೆ 8 ಕಂಡೀಷನ್ಸನ್ನು ಇಟ್ಟಿದ್ದಾರಂತೆ. ಹಾಗಾಗಿ ಆ 8 ಕಂಡೀಷನ್ಸ್ಗೆ ಒಪ್ಪಿಕೊಂಡ್ರೆ ಮಾತ್ರ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಖಡಕ್ಕಾಗಿ ಹೈಕಮಾಂಡ್ ಮುಂದೆ ಹೇಳಬಂದಿದ್ದಾರೆ. ಓಕೆ, ಹಾಗಾದರೆ ಡಿ ಕೆ ಶಿವಕುಮಾರ್ ಹಾಕಿರುವಂತಹ 8 ಕಂಡೀಷನ್ಸ್ಗಳು ಏನೇನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಕಂಡೀಷನ್ ನಂಬರ್ 1, ಅಧ್ಯಕ್ಷನಾಗಿ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು, ಎಲ್ಲದಕ್ಕೂ ನೀವು ಮೂಗು ತೂರಿಸ್ಕೊಂಡು ಬರಬಾರ್ದು, ಹಸ್ತಕ್ಷೇಪ ಮಾಡಬಾರ್ದು, ಇಲ್ಲಿರ್ತಕ್ಕಂಥ ಲೀಡರ್ಸ್ ಕೂಡ ಹಸ್ತಕ್ಷೇಪ ಮಾಡಬಾರ್ದು, ನನಗೆ ಸ್ವಾತಂತ್ರ್ಯ ಕೊಡಬೇಕು. ಕಂಡೀಷನ್ ನಂಬರ್ 2, ಪದಾಧಿಕಾರಿಗಳ ಬದಲಾವಣೆ ಮತ್ತು ನೇಮಕಾತಿಯಲ್ಲಿ ನಂದೇ ನಿರ್ಧಾರ ಇರಬೇಕು, ಯಾರೋ ಅದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಕಂಡೀಷನ್ ನಂಬರ್ 3, ಪಕ್ಷದಲ್ಲಿ ಒಗ್ಗಟ್ಟು ಮೂಡಿಸುವ ಜವಾಬ್ದಾರಿ ನಂದು, ಆದರೆ ನಾಯಕರ ಹಸ್ತಕ್ಷೇಪಕ್ಕೆ ನೀವು ಮಣಿಯಬಾರದು, ನಾನು ಅದನ್ನು ಒಮ್ಮತವನ್ನು ಮೂಡಿಸ್ತೀನಿ ಅಂತ. ಕಂಡೀಷನ್ ನಂಬರ್ 4, ಪಕ್ಷವನ್ನು ಅಧಿಕಾರಕ್ಕೆ ತರೋದು ನನ್ನ ಹೊಣೆ, ಅಧಿಕಾರಕ್ಕೆ ಬಂದ ಮೇಲೆ ಗೊಂದಲ ಇರಬಾರ್ದು, ನಾನೇ CM ಆಗಬೇಕು, ಇದಕ್ಕೆ ನೀವು ಒಪ್ತೀರಾ? ಬಹಳ ಮುಖ್ಯವಾದಂತಹ ಕಂಡೀಷನ್ ಇದು. ಕಂಡೀಷನ್ ನಂಬರ್ 5, ಅಗತ್ಯವಿದ್ದಾಗ ನಾನೇ ತಿಳಿಸ್ತೀನಿ, ಆಗ ಹೈಕಮಾಂಡ್ ರಾಜ್ಯಕ್ಕೆ ಬಂದು ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಕಂಡೀಷನನ್ನು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್. ಕಂಡೀಷನ್ ನಂಬರ್ 6, ಟಿಕೆಟ್ ಹಂಚಿಕೆ, ಅಭ್ಯರ್ಥಿ ಆಯ್ಕೆ ವಿಷಯದಲ್ಲಿ ಸಂಪೂರ್ಣ ಫ್ರೀಡಮ್ ಬೇಕು, ಇದಕ್ಕೆ ಒಪ್ಪೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. 224 ಕ್ಷೇತ್ರಕ್ಕೂ ಡಿ ಕೆ ಶಿವಕುಮಾರ್ ಹೇಳಿದವರೇ ಅಭ್ಯರ್ಥಿ, ಅವರೇ ಆಯ್ಕೆ ಮಾಡ್ಕೊಳ್ಬೋದು, ಅವರೇ ಟಿಕೆಟ್ ಹಂಚಿಕೆ ಮಾಡ್ಕೊಳ್ಬೋದು ಅನ್ನೋದನ್ನು ಹೈಕಮಾಂಡ್ ಒಪ್ಪಲ್ಲ. ಕಂಡೀಷನ್ ನಂಬರ್ 7, ಅಗತ್ಯ ಬಿದ್ದಲ್ಲಿ ಪಕ್ಷಕ್ಕೆ ಅನುಕೂಲವಾಗುವಲ್ಲಿ ಪಕ್ಷದ ಸಂಪ್ರದಾಯವನ್ನು ಮೀರಿ ತೀರ್ಮಾನ ಕೈಗೊಳ್ಳೋದಕ್ಕೆ ನೀವು ಒಪ್ಪಬೇಕು. ಪಕ್ಷದ ಸಂಪ್ರದಾಯವನ್ನು ಮೀರಿ ಕೆಲವು ತೀರ್ಮಾನವನ್ನು ನಾನು ಕೈಗೊಳ್ತೀನಿ, ಅದಕ್ಕೆ ನೀವು ಒಪ್ಪಬೇಕು. ಕಂಡೀಷನ್ ನಂಬರ್ 8, ಹೊಂದಾಣಿಕೆ ಬದಲಾವಣೆಗೆ ನಾನು ಸಿದ್ಧ, ಆದರೆ ರಾಜ್ಯ ನಾಯಕರು ಕೈ ಆಡಿಸಿದ್ರೆ ನಾನು ಅದಕ್ಕೆ ಒಪ್ಪಲ್ಲ. ಅಂದರೆ ಬೇರೆ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಥವಾ ಏನಾದರೂ ಬದಲಾವಣೆ ಆಗಬೇಕು ಅಂದರೆ ನೀವು ನನಗೆ ಹೇಳಿ, ಅಂದರೆ ಹೈಕಮಾಂಡ್ನವ್ರು ಹೇಳಿ, ರಾಜ್ಯ ನಾಯಕರು ಕೈ ಆಡಿಸಿದ್ರೆ ಅದಕ್ಕೆ ನಾನು ಒಪ್ಪಲ್ಲ ಅಂತ. ಇನ್ನು ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ ಡಿ ಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ನನಗೆ ಯಾರ ಬೆಂಬಲವೂ ಬೇಡ, ಕೆಪಿಸಿಸಿ ಅಧ್ಯಕ್ಷ ಅಂತ ನನ್ನ ಹೆಸರನ್ನ ಹೇಳಬೇಡ್ರಪ್ಪ, ನಾನು ಪಕ್ಷದ ನಿಷ್ಠಾವಂತ, ಪಕ್ಷದಲ್ಲಿ ಎಲ್ಲರೂ ಸಮರ್ಥರಿದ್ದಾರೆ ಅಂತ ಹೇಳಿದರು. ವೇಕೆನ್ಸಿನೇ ಇಲ್ಲ, ಅದು ಪಾರ್ಟಿ ವರಿಷ್ಠರು ಮಾಡ್ತಾರೆ. ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಇದ್ದಾರೆ, ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಇದ್ದಾರೆ. ನನಗೆ ಯಾವ ಲಾಬಿನೂ ಅವಶ್ಯಕತೆ ಏನಿಲ್ಲ, ನಾವು ಕಾರ್ಯಕರ್ತರಾಗಿ ಮೊದಲಿಂದನೂ ದುಡ್ಕೊಂಡು ಬಂದಿದ್ದೀವಿ, ಈಗ ದುಡಿತೀವಿ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಖೇಶ್ ಅವರಿಂದ. ಸುಖೇಶ್, ಡಿ ಕೆ ಶಿವಕುಮಾರ್ ಕೆಲವು ಕಂಡೀಷನ್ಸ್ ಹಾಕಿ ಬಂದಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಅಂತಕ್ಕಂಥದ್ದು, ಇದನ್ನು ಒಪ್ಪಿ ಡಿ ಕೆ ಶಿವಕುಮಾರ್ ಅವರನ್ನೇ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡುವಂತಹ ಅನಿವಾರ್ಯತೆ ಏನಾದರೂ ಇದೆಯಾ ಹೈಕಮಾಂಡ್ಗೆ, ಅಥವಾ ಬೇರೆ ಏನಾದರೂ ಆಲೋಚನೆ ಮಾಡಿದಾರ? ಅರವಿಂದ್, ಡಿ ಕೆ ಶಿವಕುಮಾರ್ ಅವರನ್ನೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅನ್ನುವಂಥ ಒಂದು ಬಲವಾಗಿ ಒಂದು ಪ್ರಯತ್ನವನ್ನು ಹೈಕಮಾಂಡ್ ಕೂಡ ನಡೆಸ್ತಾ ಇದೆ. ಬೇರೆ ಬೇರೆ ಕಾರಣಗಳಿಂದ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಪಟ್ಟ ಬೇಡ ಅನ್ನುವಂಥ ಯೋಚನೆಯನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ. ಆದರೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಮತ್ತೇನಾದರೂ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಸದ್ಯಕ್ಕೆ ಹೈಕಮಾಂಡ್ ಪಾಲಿಗೆ ಡಾರ್ಕ್ ಹಾರ್ಸ್ ಆಗಿ ಕಾಣ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್. ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನು ತರಬೇಕು ಪಟ್ಟಕ್ಕೆ ಅನ್ನುವಂಥ ಒಂದು ನಿಟ್ಟಿನ ಪ್ರಯತ್ನವನ್ನು ಹೈಕಮಾಂಡ್ ನಾಯಕರು ಕೂಡ ಮಾಡ್ತಾ ಇರೋದ್ರಿಂದ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಕೆಲವೊಂದು ಡಿಮ್ಯಾಂಡ್ಗಳನ್ನ ಇಟ್ಟಿರುವಂಥದ್ದು, ವಿಶೇಷವಾಗಿ ಒಬ್ಬ ಅಧ್ಯಕ್ಷನಾಗಿ ಫ್ರೀ ಹ್ಯಾಂಡ್ ಇರಬೇಕು ಅನ್ನುವಂಥದ್ದು, ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವ ಜವಾಬ್ದಾರಿ ನಮ್ದಾಗಿರೋದ್ರಿಂದ ನಮಗೆ ಆ ಒಂದು ಪ್ರೈವೇಸಿ ಅಥವಾ ಫ್ರೀಡಮ್ ಇರಬೇಕು ಅನ್ನುವಂಥ ರೀತಿಯ ಡಿಮ್ಯಾಂಡ್ಗಳನ್ನ ಇಟ್ಟಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಇವೆಲ್ಲದಕ್ಕೂ ಒಪ್ಪಿಗೆಯನ್ನು ಸೂಚಿಸಿದ್ರೆ ನಾನು ಖಂಡಿತವಾಗಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸ್ತೀನಿ, ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ, ಮತ್ತಿನ್ನೊಂದು 2-3 ದಿನದಲ್ಲಿ ಅವರು ದೆಹಲಿಗೆ ಹೋದಾಗ ಹೈಕಮಾಂಡ್ ಅವರ ಈ ಒಂದು ಷರತ್ತುಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರೆ ಬಹುತೇಕ ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕ ಜನವರಿ 2ನೇ ವಾರದಷ್ಟಕ್ಕೆ ಆಗಬಹುದು ಅನ್ನುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.